ಮತ್ತು ಯಾರನ್ನೂ ಯಾರೂ ದ್ವೇಷಿಸದೇ ಇರೋಣ. ಜ್ಞಾನ ಅನ್ನೋದು ದ್ವೇಷವನ್ನು ಹಂಚುವುದಕ್ಕೋಸ್ಕರ ಅಲ್ಲ, ಪ್ರೀತಿಯನ್ನು ಹಂಚುವುದಕ್ಕೋಸ್ಕರ ಮತ್ತು ಭಗವಂತನ ಅನುಗ್ರಹವನ್ನು ಹಂಚಿಸುವುದಕ್ಕೋಸ್ಕರ ಆಗಲಿ ಅಂತ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಸಹನವು ಅವತು ನಮ್ಮೊಳಗೆ ಭಗವಂತ ಪ್ರವೇಶಿಸಲಿ ಅಂದ. ಋಷಿಗಳು ಮತ್ತು ಭಗವಂತನ ಅನುಗ್ರಹ ಇಲ್ಲದೆ ಎಷ್ಟು ಸಂಸ್ಕೃತ ಪಾಂಡಿತ್ಯ ಇದೆ ಎನ್ನುವ ಅಹಂಕಾರದಿಂದ ವೇದವನ್ನು ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಪಾಂಡಿತ್ಯದ ಅಹಂಕಾರದಿಂದ ವೇದ ಅಪಾರ್ಥಾದೀತು ಹೊರತು ಅರ್ಥ ಆಗೋದಿಲ್ಲ. ನಾವು ಎಲ್ಲ ನಮ್ಮ ಪಾಂಡಿತ್ಯದ ಅಹಂಕಾರಗಳನ್ನು ಕರಗಿಸಿಕೊಂಡು ಶೂನ್ಯವಾದಾಗ ನಾವು ಬರೀ ಸೊನ್ನೆ ಆಗಬೇಕು. ಆಗ ಭಗವಂತ ಮತ್ತು ಋಷಿಗಳು ಅದರೊಳಗೆ ತುಂಬುತ್ತಾರೆ. ನಾವು ಒಳಗೆ ತುಂಬಿಕೊಂಡು ಹೋದರೆ ಉಪನಿಷತ್ತಿನಲ್ಲಿ ಏನೂ ಸಿಗುವುದಿಲ್ಲ. ಅದೇ ಮುಖ್ಯ ಬೇಕಾಗಿರುವುದು, ವೇದಕ್ಕೆ ಉಪನಿಷತ್ತುಗಳಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ವೇದದ ಋಷಿಗಳಿಗೆ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು, ಆಗ ಅದು ತೆರೆಕೊಳ್ಳುತ್ತೆ. ಇಲ್ಲ ನಾನೇನು ವೇದದ ವ್ಯಾಖ್ಯಾನ ಇದೆ, ಕಾಮೆಂಟ್ರೀಸ್ ಇದೆ, ನನಗೆ ಸ್ಕಾಲರ್ಶಿಪ್ ಇದೆ, ಏನು ಬೇಕಾದರೂ ಮಾಡಬಲ್ಲೆ ಅಂದರೆ ಏನೂ ಅರ್ಥವಾಗುವುದಿಲ್ಲ ಉಪನಿಷತ್ತು. ನೀವು ಈಗ ಉಪನಿಷತ್ತುಗಳಿಗೆ ಬೇರೆ ಬೇರೆ ಭಾಷೆಗಳಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಬಂದಿರತಕ್ಕಂಥ ಅನುವಾದಗಳನ್ನು ನೋಡಿದರೆ ಅದು ಗೊತ್ತಾಗುತ್ತೆ ನಿಮಗೆ. ಅಂದರೆ ಅದನ್ನು ಅನುವಾದ ಮಾಡೋರೊಳಗೆ ಹೇಗೆ ಭಗವಂತ ಪ್ರವೇಶವೇ ಮಾಡದೆ ಅನುವಾದ ಮಾಡಿದ್ದಾರೆ ಅವರು. ಅವರು ತನ್ನ ಸ್ಕಾಲರ್ಶಿಪ್ನಿಂದ ಅನುವಾದ ಮಾಡಿದ್ದಾರೆ, ಆದರೆ ಭಗವಂತನ ಗಂಧಗಾಳಿ ಒಳಗೆ ಹೋಗಿಲ್ಲ. ಈ ಥರ ಅಂಥ ಕೆಟ್ಟ ಅನುವಾದಗಳು ಬರಲಿಕ್ಕೆ ಕಾರಣ ಏನು ಅಂದರೆ, ನಾವು ಉಪನಿಷತ್ತನ್ನು ಸಂಸ್ಕೃತದ ಭಾಷಾಜ್ಞಾನದಿಂದ ಅರಿಯಬಲ್ಲೆವು ಅನ್ನುವ ಅಹಂಕಾರ, ಅದು ಹೋಗದೆ ಉಪನಿಷತ್ತು ಅರ್ಥವಾಗುವುದಿಲ್ಲ. ಅದಕ್ಕೋಸ್ಕರ ಋಷಿ ಛಂದಸ್ಸು ದೇವತೆಗಳನ್ನು ತಿಳ್ಕೊಂಡು, ಛಂದೋಭಿಮಾನಿ ದೇವತೆಗಳ ಅನುಗ್ರಹ ಬೇಕು, ಋಷಿಗಳು ಮಂತ್ರದ್ರಷ್ಟಾರ ಅನುಗ್ರಹ ಬೇಕು, ಆಮೇಲೆ ಅದರ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತನ ಅನುಗ್ರಹ. ಈ ಮೂರು ಅನುಗ್ರಹ ಇಲ್ಲದೆ ಬರಿಯ ಪಾಂಡಿತ್ಯದಿಂದ ವೇದ ತೆರೆದುಕೊಳ್ಳುವುದಿಲ್ಲ. ಅದಕ್ಕೆ ಹೆಸರೇ ಛಂದಸ್ಸು ಅಂತಲ್ವ. ಛಂದಸ್ಸು ಅಂದರೆ ಏನು? ಛಾದಯಂತೀತಿ ಛಂದಾಂಗಸಿ, ಮುಚ್ಚಿಟ್ಟ ಕರಡಿಕೆಗಳು ಅಂತ. ಮಂತ್ರಗಳು ಅಂದರೆ ಅದು ಭಗವಂತನನ್ನು ತೋರಿಸುವ ಕರಡಿಕೆಗಳಲ್ಲ, ಭಗವಂತನನ್ನು ಮುಚ್ಚಿಟ್ಟ ಕರಡಿಕೆಗಳು. ದೇವರ ಪೂಜೆಗೆ ನಾವು ಶಾಲಿಗ್ರಾಮ ಕರಡಿಗೆ ಒಳಗೆ ಇಟ್ಟ ಹಾಗೆ, ಛಂದಸ್ಸು ಅಂದರೆ ಕರಡಿಗೆ. ನಾವು ಕರಡಿಗೆಯನ್ನು ನೋಡಿದರೆ ಶಾಲಿಗ್ರಾಮ ಕಾಣೋದಿಲ್ಲ, ಕರಡಿಕೆಯ ಮುಚ್ಚಳ ತೆಗೆಯಬೇಕು. ಮುಚ್ಚಳ ತೆಗೆಯಬೇಕಾಗಿದ್ದರೆ ಭಗವಂತನ ಅನುಗ್ರಹ, ಋಷಿಗಳ ಅನುಗ್ರಹ ಇದ್ದರೆ ಮುಚ್ಚಳ ತೆಗಿಲಿಕ್ಕೆ ಬರೋದಿಲ್ಲ. ಬರೇ ಮುಚ್ಚಳವನ್ನೇ ಎಕ್ಸ್ಪ್ಲೇನ್ ಮಾಡೋದು, ಆ ತಿರುಗಣೆ, ಆ ಕರಡಿಕೆಯ ಗಾತ್ರ, ಕರಡಿಗೆಯ ಬಣ್ಣ, ಅದು ಬಂಗಾರ, ಎಷ್ಟು ಕ್ಯಾರೆಟ್ ಬಂಗಾರ, ಇಷ್ಟೇ ಆಯಿತು ಹೊರತು ಕರಡಿಗೆಯ ಒಳಗಿರತಕ್ಕಂಥ ನಿಜವಾದ ಭಗವಂತನ ವಿಗ್ರಹವನ್ನು ಕಾಣುವುದಾಗುವುದಿಲ್ಲ. ವೇದ ಅನ್ನೋದು ಕರಡಿಗೆ, ಆ ಕರಡಿಕೆಯನ್ನು ಮುಚ್ಚಳ ತೆಗೆಯುವ ಕೆಲಸ ಮಾಡಬೇಕಾಗಿದ್ದರೆ ಅದಕ್ಕೆ ನಿಜವಾಗಿಯೂ ಗುರುಗಳ ಯಸ್ಯ ದೇವೇ ಪರಾಭಕ್ತಿ ಯಥಾ ಯಸ್ಯ ದೇವೇ ಯಥಾ ದೇವೇ ತಥಾ ಗುರು, ಭಗವಂತನಲ್ಲಿ ಮತ್ತು ಈ ಋಷಿ ಪರಂಪರೆ